ಒಂದಾದ್ಮೇಲೆ ಒಂದು ಪ್ರಕರಣಗಳು ಹೊರಗಡೆ ಬರ್ತಾ ಇವೆಲ್ಲ ಕಾರಣ ಏನು ಇದನ್ನೇ ಗೃಹ ಸಚಿವರು ಕೇಳಿದ್ರು ಯಾಕಂದ್ರೆ ಈಗ ಯಾರ ಜೊತೆ ಏನೇನು ನಂಟಿದೆ ಅದರ ಬಗ್ಗೆ ತನಿಖೆ ಆಗಬೇಕು ಕುಮಾರಸ್ವಾಮಿ ಅವರ ಜೊತೆ ಏನು ನಂಟಿದೆ ಅದು ಕೂಡ ತನಿಖೆ ಆಗಬೇಕು ಅನ್ನುವಂತ ಮಾತನ್ನ ಹೇಳಿದ್ರು ಲ್ಯಾಪ್ಟಾಪ್ ನಲ್ಲಿ ಬೆಚ್ಚಿ ಬೀಳುವ ರಹಸ್ಯಗಳಿವೆ ಇದನ್ನು ಕೇಳನೆ ನಾಯಕರುಗಳು ಬೆಚ್ಚಿ ಬಿದ್ದಿದ್ದಾರೆ ಇದೇ ಕಾರಣಕ್ಕೇನೆ ಎರಡನೇ ಪತ್ನಿ ವಿರುದ್ಧ ನಕಲಿ ಕೇಸ್ ಸೃಷ್ಟಿಯಾಗಿತ್ತು ತಾವು ಮಾಡಿದಂತ ತಪ್ಪಿಗೆ ಅಮಾಯಕರು ಜೈಲಿಗೆ ಹೋಗಿದ್ರು ಅದಾದ ಮೇಲೆ ತಿರುಗಿ ಬಿದ್ದರು जैल वास मुगसी होरगडे बरुत्तिद्दंगेने असली केस होरगडे बंतु सेंटर रवि विरुद्धने अवरु दूरन्नु कोट्टरु एफआईआर दाखलायितु बळिक इडी राज्यक्के इवन कहानी एनु अन्नुवंतद्दु गोत्तायितु अदाद मेले कुमारस्वामी अवरु कूड साकष्टु संगतिगळन्नु इन्नोंदु बग्गे हेळिदरु हागाद्रे इवन हत्र याव याव रहस्यगळिवे यार यार रहस्यगळिवे इवन ल्यापटाप अल्लि इरुवंतद्देनु ಎರಡನೇ ಪತ್ನಿ ವಿರುದ್ಧ ನಕಲಿ ಕೇಸ್ ಇನ್ಸ್ಟಿಟ್ಯೂಟ್ ಓಲ್ಡ್ ಗೋಲ್ಡ್ ಗೆ ನ್ಯೂ ಗೋಲ್ಡ್ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಹಾಗೂ ಬದಲಾವಣೆಯ ಮೇಲೆ ಪಡೆಯಿರಿ ಪ್ರತಿ ಗ್ರಾಂ ಗೆ 75 ರೂಪಾಯಿ ಎಕ್ಸ್ಟ್ರಾ ನಿಮ್ಮ ನಂಬಿಕೆಯೇ ನಮ್ಮ ಬಲ ಸಾಯಿ ಗೋಲ್ಡ್ ಆಯ್ತು ಹೆಂಗೆ ಆಕೆ ಮತ್ತೆ ಆಕೆ ತಂಗಿ ಜೈಲಿಗೆ ಹೋಗಿ ಬಂದ್ರು ಹೊರಗಡೆ ಬಂದಾದ ಮೇಲೆ ಇವನ ವಿರುದ್ಧನೇ ಹೆಂಗೆ ಅವರು ಕೇಸ್ ಕೊಟ್ಟರು ಎಫ್ಐಆರ್ ಆಯ್ತು ಅದಾದ ಮೇಲೆ ಎಲ್ಲ ಸಂಗತಿಗಳು ಕೂಡ ಬಹಿರಂಗ ಆದವು ಹಾಗಾದ್ರೆ ಇನ್ನು ಬೇರೆ ಬೇರೆಯವರ ವಿವರಗಳು ಕೂಡ ಬರ್ತವೆ ಹೊರಗಡೆ ಹಾಗಾದ್ರೆ ಯಾರ ಯಾರ ಜೊತೆ ನಂಟಿತ್ತು ಏನು ಎತ್ತ ಒಂದು ಮಾತು ನಿಜ ಏನಂದ್ರೆ ಈಗ ಫೋಟೋ ತೆಗೆಸಿಕೊಳ್ಳುವಂತವರೆಲ್ಲರೂ ಕೂಡ ಬಹಳ ಆತ್ಮೀಯರು ಅಂತ ಹೇಳಕಾಗಲ್ಲ ಈಗ ಯಾರಾದರೂ ಸಿಕ್ಕ ತಕ್ಷಣನೇ ಈ ಫೋಟೋಕ್ಕೆ ಮುಗಿ ಬಿಡುವಂತದ್ದು ಮೊದಲಾದ್ರೆ ಯಾರನಾದರೂ ಸ್ಟುಡಿಯೋದನ್ನ ಕರ್ಕೊಂಡು ಬರಬೇಕಾಗಿತ್ತು ಕೈನಲ್ಲೇ ಈಗ ಮೊಬೈಲ್ ಇದೆ ಫೋಟೋ ತೆಗೆಸಿಕೊಳ್ಳುವಂತದ್ದು ಬಹಳ ಸುಲಭ ಹಾಗಾಗಿ ಫೋಟೋ ತೆಗೆಸಿಕೊಂಡ್ರೆಲ್ಲರೂ ಆತ್ಮೀಯರು ಅಂತ ಹೇಳಕಾಗಲ್ಲ ಜೊತೆಗೆ ಯಾರ ಯಾರ ಜೊತೆಗೆ ಏನೇನು ನಂಟಿತ್ತು ಏನೇನು ಮಾತಾಡಿದ್ರು ಯಾರ ಜೊತೆಗೆ ವ್ಯವಹಾರಗಳಾಗಿದ್ದು ಅದರ ಮೇಲೆ ನಿರ್ಧಾರ ಆಗುತ್ತೆ ಬನ್ನಿ ನಮ್ಮ ಕ್ರೈಮ್ ಹೆಡ್ ಕಿರಣ್ ಗೆ ನಮ್ಮೊಂದಿಗೆ ನೇರ ಸಂಪರ್ಕ ಇದ್ದಾರೆ ಕಿರಣ್ ಬಾಳ ಗಮನಿಸಬೇಕಾದಂತ ಸಂಗತಿ ಒಂದಾದ ಮೇಲೆ ಒಂದು ಸಂಗತಿಗಳು ಹೊರಗಡೆ ಬರ್ತಾ ಇವೆ ಆ ಲ್ಯಾಪ್ಟಾಪ್ ಅಲ್ಲಿ ರಹಸ್ಯಗಳಿವೆ ಅನ್ನುವಂತದ್ದು ಆ ಲ್ಯಾಪ್ಟಾಪ್ ಏನಾದರೂ ಓಪನ್ ಆಯಿತು ಅಂತಂದ್ರೆ ಹಲವಾರು ನಾಯಕರ ರಹಸ್ಯಗಳು ಕೂಡ ಹೊರಗಡೆ ಬರ್ತವೆ ಅಂತ ಈಗ ಒಂದಾದ ಮೇಲೆ ವಿವರಗಳು ಹೊರಗಡೆ ಬರ್ತಾ ಇವೆ ಅದನ್ನೇ ಗೃಹ ಸಚಿವರು ಹೇಳ್ತಾರೆ ಯಾರ್ಯಾರ ಜೊತೆ ಏನು ನಂಟಿದೆ ಗೊತ್ತಾಗಬೇಕು ಕುಮಾರಸ್ವಾಮಿ ಅವರ ಜೊತೆ ಇರುವಂತ ನಂಟೇನು ಅದು ಕೂಡ ಗೊತ್ತಾಗಬೇಕು ಯಾಕಂದ್ರೆ ಯಾರಿಗೂ ಸಿಗದಿರುವಂತ ಸಂಗತಿ ಕುಮಾರಸ್ವಾಮಿ ಅವರು ಹೇಗೆ ಸಿಗುತ್ತೆ ಅನ್ನುವಂಥದ್ದು ಗೃಹ ಸಚಿವರ ಪ್ರಶ್ನೆ ಹಾಗಾದ್ರೆ ಲ್ಯಾಪ್ಟಾಪ್ ಅಲ್ಲಿ ಇರುವಂತದ್ದೇನು ಇಲ್ಲಿಗೆ ನಿಲ್ಲಲ್ಲ ಅದು ಇನ್ನು ಹಲವಾರು ಜನರ ಭವಿಷ್ಯ ಈ ಲ್ಯಾಪ್ಟಾಪ್ ಅಲ್ಲಿ ಇದೆ ಅನ್ನುವಂಗಾಯ್ತು ಏನಂತೀರಿ ಆ ಖಂಡಿತ ರಂಗನಾಥ್ ಮುಖ್ಯವಾಗಿ ಈಗಾಗಲೇ ಲ್ಯಾಪ್ಟಾಪ್ ಗೋಸ್ಕರನೇ ಇವೆಲ್ಲವೂ ಕೂಡ ಹೊರಗಡೆ ಬಂದಿತ್ತು ಒಂದು ಪೋಸ್ಟಿಂಗ್ ಅಂದ್ರೆ ಇನ್ಸ್ಪೆಕ್ಟರ್ ಒಬ್ಬರ ಪೋಸ್ಟಿಂಗ್ ಅಂದ್ರೆ ಪ್ರವೀಣ್ ಅಂತ ಕಾಟನ್ಪೇಟೆಯಲ್ಲಿ ಏನು ಇನ್ಸ್ಪೆಕ್ಟರ್ ಇದ್ದ ಆತ ಒಂದು ವರ್ಷ ಕಂಪ್ಲೀಟ್ ಆಗುತ್ತೆ ಮತ್ತೆ ಅದೇ ಜಾಗಕ್ಕೆ ಮತ್ತೆ ಆತ ರಿಟರ್ನ್ ಆಗಬೇಕಾಗುತ್ತೆ ಹಾಗಾಗಿ ಆತನು ಕೂಡ ರಿಟರ್ನ್ ಆಗಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಅವರ ವ್ಯಕ್ತಿಗಳ ಜೊತೆ ಹುಡುಕಾಟ ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಸ್ಯಾಂಡ್ರಾ ರವಿ ಇನ್ಸ್ಪೆಕ್ಟರ್ ಪ್ರವೀಣ್ ಅವ್ರನ್ನು ಕೂಡ ಒಂದು ಸಂಪರ್ಕ ಮಾಡ್ತಾನೆ ಪ್ರವೀಣ್ ಕೂಡ ಯಾಕೆಂದ್ರೆ ರಿಟರ್ನ್ ಆಗೋ ಕಾರಣಕ್ಕೋಸ್ಕರನೇ ಎಲ್ಲಾ ರೀತಿಯ ನೆರವು ಕೊಡಕ್ಕೆ ಕೂಡ ಪ್ರವೀಣ್ ಒಪ್ಪುತ್ತಾರೆ ಹಾಗಾಗಿ ಇಲ್ಲಿ ಕೂಡ ನವೆಂಬರ್ 23ನೇ ತಾರೀಕು ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಏನೋ ದೂರು ದಾಖಲಾಗಿತ್ತು ಅದು ನಕಲಿ ಅನ್ನೋದು ಕೂಡ ಈಗಾಗಲೇ ಸಾಬೀತಾಗಿದೆ ಈ ಸಂಬಂಧಪಟ್ಟಂತೆ ಎಸಿಪಿ ಗಿರಿ ಇರಬಹುದು ಡಿಸಿಪಿ ಇರಬಹುದು ಇವರೆಲ್ಲರೂ ಕೂಡ ಈಗಾಗಲೇ ರಿಪೋರ್ಟ್ ಅನ್ನು ಕೂಡ ಆಯುಕ್ತರಿಗೆ ಕೊಟ್ಟಿದ್ದಾರೆ ಅಂದ್ರೆ ಪ್ರವೀಣ್ ಮತ್ತೆ ಆತರ ಸಿಬ್ಬಂದಿಗಳ ಮೇಲೆ ಈ ಒಂದು ನಕಲಿ ಕೇಸ್ ಅಂದ್ರೆ ಕಂಪ್ಲೀಟ್ ಆಗಿ ಡ್ರಾಮಾ ಆಗಿತ್ತು ಬಹುಶಃ ಆ ಕೇಸ್ ಅನ್ನು ರಿಜಿಸ್ಟರ್ ಆಗಿರಲಿಲ್ಲ ಅಂತ ಅಂದ್ರೆ ಇವ್ಯಾವ ಕೂಡ ಪ್ರಕರಣ ಹೊರಗಡೆ ಬರ್ತಾ ಇರಲಿಲ್ಲ ಯಾಕೆಂದ್ರೆ ಸ್ಯಾಂಟ್ರ ರವಿ ಆಕೆ ಬಳಿ ಇದ್ದಂತ ಲ್ಯಾಪ್ಟಾಪ್ ಅನ್ನು ಕಸಿಯೋಕ್ಕೋಸ್ಕರನೇ ಈ ಒಂದು ಕಂಪ್ಲೇಂಟ್ ಕೊಡ್ತಾನೆ ಯಾಕೆಂದ್ರೆ ಮೈಸೂರಲ್ಲಿ ಇದ್ದಂತವರು ಬೆಂಗಳೂರಲ್ಲಿ ಬಂದು ಕೊಡ್ತಾರೆ ಆ ಇವರು ಕೂಡ ಪ್ರವೀಣ್ ಅನ್ನೋ ಇನ್ಸ್ಪೆಕ್ಟರ್ ಕೂಡ ಅದೇ ಅಲ್ಲೇ ಪೋಸ್ಟಿಂಗ್ ಅನ್ನು ರಿಟೈನ್ ಮಾಡ್ಕೋಬೇಕು ಅನ್ನೋ ಒಂದು ಆಮಿಷ್ ಒಂದೇ ಒಂದು ಇನ್ಸ್ಪೆಕ್ಟರ್ ಪೋಸ್ಟ್ಗೋಸ್ಕರ ಇಡೀ ಇವಾಗ ಸರ್ಕಾರ ಕೂಡ ಒಂದ್ ಕಡೆ ಮುಜುಗರ ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಉತ್ತರಗಳು ಕೂಡ ಕೊಡೋಕ್ಕಾಗ್ತಿಲ್ಲ ಈ ಸ್ಯಾಂಟ್ರೋ ರವಿ ಅನ್ನೋದು ಇಡೀ ರಾಜ್ಯಕ್ಕೆ ಪರಿಚಯ ಆಗೋಗ್ತಾ ಇದೆ ಆತನ ಬಳಿ ಯಾರ್ಯಾರ್ದು ವಿಡಿಯೋ ರೆಕಾರ್ಡ್ ಮಾಡಿಟ್ಕೊಂಡಿದೆ ಆಡಿಯೋ ಇದೆ ಫೋಟೋಸ್ ಇದೆ ಎಲ್ಲವೂ ಕೂಡ ಅದರಲ್ಲಿರೋದು ಆ ಒಂದು ಲ್ಯಾಪ್ಟಾಪ್ ಆ ಯುವತಿಯರ ಬಳಿ ಹೋಯ್ತು ಅವರಿಂದ ಕಿತ್ಕೊಳ್ಳೋಕ್ಕೋಸ್ಕರ ಈ ಒಂದು ನಕಲಿ ಒಂದು ದೂರನ್ನು ಕೊಟ್ಟು ಅವ್ರನ್ನ ಪೊಲೀಸರು ಎನ್ಕ್ವೈರಿ ಮಾಡ್ತಾರೆ ಎನ್ಕ್ವೈರಿ ಮಾಡಿ ಸುಳ್ಳನ್ನ ಪ್ರಕರಣವನ್ನು ದಾಖಲು ಮಾಡ್ತಾರೆ ಈಗಾಗಲೇ ಈ ಒಂದು ಸಾಬೀತಾಗಿದೆ ಬಹುಶಃ ಪ್ರವೀಣ್ ಇನ್ಸ್ಪೆಕ್ಟರ್ ಪ್ರವೀಣ್ ಈಗಾಗಲೇ ಸ್ಟೇಟ್ ಇಂಟೆಲಿಜೆನ್ಸ್ ಅಲ್ಲಿ ಇದ್ದಾರೆ ಕಾಟನ್ಪೇಟೆಯಿಂದ ಅವರು ವರ್ಗಾವಣೆವಾಗಿದ್ದಾರೆ ಅವರು ಕೂಡ ಬಹುಶಃ ಸಸ್ಪೆಂಡ್ ಆಗುವಂಥದ್ದು ಚಾನ್ಸಸ್ ಇದೆ ಇದು ಒಂದ್ ಕಡೆ ಇನ್ನೊಂದು ಕಡೆ ಈ ಒಂದು ಸ್ಯಾಂಟ್ರಾ ರವಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಆಡಿಯೋ ವಿಡಿಯೋ ಇದೆ ಯಾರ್ಯಾರ್ದು ಮಾಡಿದ್ದಾನೆ ಅನ್ನೋದನ್ನು ಕೂಡ ಈಗಾಗಲೇ ಸಂಬಂಧಪಟ್ಟಂತೆ ಆ ಒಂದು ಲ್ಯಾಪ್ಟಾಪ್ ಅಲ್ಲಿ ಕಂಪ್ಲೀಟ್ ಆಗಿ ಇಟ್ಕೊಂಡಿದ್ದಾನೆ ಅದು ಆಮೇಲೆ ಅದಲ್ದಲೆ ಒಂದು ಡೈರಿ ಕೂಡ ಮುಖ್ಯವಾಗಿ ಒಂದು ಡೈರಿ ಕೂಡ ಅವನು ಎಂಟ್ರಿ ಮಾಡ್ತಾ ಇದ್ದ ಯಾವ ಯುವತಿಯರೇನು ಅವ್ರ ಕಾಂಟ್ಯಾಕ್ಟ್ ಟೈಮ್ನು
ರಾಜಕಾರಣಗಳಿರ್ಬೋದು ಬ್ಯೂರೋಕ್ರಟ್ಸ್ ಎಲ್ಲರಿಗೂ ಕೂಡ ಯಾರ್ಯಾರು ಕೊಟ್ಟಿದ್ದೀರಿ ಅನ್ನೋದು ಬಹುಶಃ ಅದನ್ನು ಕೂಡ ಹುಡುಕಾಟವನ್ನು ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ ರಂಗನಾಥ್. ಓಕೆ, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ.